ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಅಧ್ಯಾತ್ಮ ಬಂಧುಗಳೇ, ಇಂದು ರಾಹುಕಾಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆದಿತ್ಯಾದಿ ನವಗ್ರಹಗಳು ನಮ್ಮ ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳ ಸೂಚಕರಾಗಿದ್ದು, ಇವರಲ್ಲಿಯೂ ಮುಖ್ಯವಾಗಿ ಸಪ್ತಗ್ರಹಗಳಾದ ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿಗಳನ್ನು ಕಾಲಮಾನವನ್ನು ಸೂಚಿಸುವ ಪ್ರಮುಖ ಗ್ರಹಗಳನ್ನಾಗಿ ಜ್ಯೋತಿಷ್ಯ ಶಾಸ್ತ್ರವು ಪರಿಗಣಿಸಿದೆ. ಎಂಟನೇ ಗ್ರಹವಾದ ರಾಹುವಿಗೂ ದಿನದಲ್ಲಿ ಒಂದು ಪಾಲನ್ನು ನೀಡುವ ಜ್ಯೋತಿಷ ಗಣಿತದ ಲೆಕ್ಕಾಚಾರವು ನಂತರ ಆರಂಭವಾಯಿತು. ಈ ರಾಹುಕಾಲದ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಹೆಚ್ಚಿನ ಗೊಂದಲವಿದೆ. ಹಾಗೆಯೇ ಪ್ರತಿಯೊಂದು ಪತ್ರಿಕೆ, ಪಂಚಾಂಗ, ಕ್ಯಾಲೆಂಡರ್ಗಳಲ್ಲಿಯೂ ಕೂಡ ರಾಹುಕಾಲವನ್ನು ಪ್ರಸ್ತಾಪಿಸಿ ಈ ಕಾಲದಲ್ಲಿ ಯಾವ ಕಾರ್ಯವನ್ನೂ ಮಾಡಬಾರದು, ಸರ್ವ ಕಾರ್ಯಗಳಲ್ಲಿಯೂ ಕೂಡ ರಾಹುಕಾಲವನ್ನು ತ್ಯಜಿಸಬೇಕು, ಈ ರಾಹುಕಾಲವು ಅತ್ಯಂತ ಅಶುಭ ಸಮಯ ಎಂಬ ಪ್ರಚಾರಗಳು ಹೆಚ್ಚಾಗಿವೆ. ರಾಹುಕಾಲ ಎಂದರೇನು, ಯಾವಾಗ ಇದರ ಗಣನೆ ಇದೆ, ಏನಿದರ ಜ್ಯೋತಿಷ ಆಧಾರದಲ್ಲಿ ಗಣಿತ ಮಹತ್ವ ಎಂಬುದನ್ನು ಸರಿಯಾಗಿ ನಾವು ತಿಳಿದುಕೊಂಡು ಅದನ್ನು ಆಚರಿಸಿದ್ದಲ್ಲಿ ಆಚರಣೆಯು ಸಾರ್ಥಕವಾಗುತ್ತದೆ. ರಾಹುಕಾಲದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಿ ಎಂದು ಜಿಜ್ಞಾಸುಗಳು ನಮಗೆ ಕೇಳಿರುವುದರಿಂದ ಈ ವಿಡಿಯೋ ಸಂದೇಶದಲ್ಲಿ ಇದನ್ನು ಎಲ್ಲರ ಉಪಯೋಗಕ್ಕಾಗಿ ನೀಡುತ್ತಿದ್ದೇನೆ. ರಾಹುಕಾಲಕ್ಕೆ ದಿನದಲ್ಲಿ ಅರ್ಧಯಾಮ ಅಂದರೆ ಮೂರು ಮುಕ್ಕಾಲು ಗಳಿಗೆಯನ್ನು ಪರಿಗಣಿಸಲಾಗಿದೆ. ಮೂರು ಮುಕ್ಕಾಲು ಗಳಿಗೆ ಎಂದರೆ ಒಂದೂವರೆ ಗಂಟೆ ಆಗುತ್ತದೆ. ದಿನದ ಅರ್ಧ ಭಾಗ 30 ಘಟಿ ಅಂದರೆ 12 ಗಂಟೆಗಳ ಅವಧಿಯಲ್ಲಿ ಆದಿತ್ಯಾದಿಗಳಿಗೆ ಸಮಯವನ್ನು ನಿಗದಿಪಡಿಸಿ ವಾರದ ಪ್ರತಿ ದಿನಗಳಲ್ಲಿ 3 ¼ ಗಳಿಗೆ ಅಂದರೆ 1.5 ಗಂಟೆ ರಾಹುಕಾಲಕ್ಕೆ ಸೀಮಿತಗೊಳಿಸಿದೆ. ಸೂರ್ಯೋದಯ ಸಮಯದಲ್ಲಿ ರಾಹುಕಾಲವು ಬರುವುದಿಲ್ಲವಾದ್ದರಿಂದ ರಾಹುಗೆ ವಾರಾಧಿಪತ್ಯ ಇರುವುದಿಲ್ಲ. ಯಾವ ಗ್ರಹಗಳ ಕಾಲವು ಸೂರ್ಯೋದಯದಲ್ಲಿ ಇರುತ್ತದೋ ಅಥವಾ ಯಾವ ಗ್ರಹದ ಆಧಿಪತ್ಯವು ಸೂರ್ಯೋದಯ ಸಮಯದಲ್ಲಿ ಇರುತ್ತದೋ ಅದೇ ಗ್ರಹಗಳ ವಾರವೆಂದು ಶಾಸ್ತ್ರವು ಪರಿಗಣಿಸಿರುವುದರಿಂದ 9 ಗ್ರಹಗಳಿದ್ದರೂ ಸಹ ವಾರದಲ್ಲಿ ರಾಹುವಾರ, ಕೇತುವಾರ ಎಂಬ 9 ದಿನಗಳಿಲ್ಲದೆ 7 ದಿನಗಳನ್ನು ವಾರದಲ್ಲಿ ಹೇಳಲಾಗಿದೆ. 7 ಗ್ರಹಗಳು ಮುಖ್ಯವಾಗಿರುವುದೇ ಇದಕ್ಕೆ ಮುಖ್ಯ ಕಾರಣವೂ ಆಗಿದೆ. ಆದರೆ ದಿನಾರ್ಧವಾದ 30 ಘಟಿಯಲ್ಲಿ 7 ಗ್ರಹಗಳೊಂದಿಗೆ ರಾಹುವನ್ನೂ ಸೇರಿಸಿ ರಾಹುವಿಗೆ ಸ್ವಲ್ಪ ಸಮಯದ ಕಾಲಾಧಿಪತ್ಯವನ್ನು ಜ್ಯೋತಿಷವು ಹೇಳಿ 8 ಭಾಗಗಳಾಗಿ ಹಂಚಿದಾಗ ತಲಾ ಸಿಗುವ 3¼ ಗಳಿಗೆ 1.5 ಗಂಟೆಯನ್ನು ರಾಹುಕಾಲವೆಂದು ಮಾನ್ಯ ಮಾಡಲಾಗಿದೆ. ಹೀಗೆ ಗಣನೆಯನ್ನು ತೆಗೆದುಕೊಂಡಾಗ ಈ ರಾಹುಕಾಲವು ಸೋಮವಾರದಂದು 7:30 ರಿಂದ 9 ಗಂಟೆವರೆಗೆ, ಶನಿವಾರದಂದು 9 ಗಂಟೆ ಬೆಳಿಗ್ಗೆಯಿಂದ 10:30ರವರೆಗೆ, ಶುಕ್ರವಾರದಂದು ಬೆಳಿಗ್ಗೆ 10:30ರಿಂದ 12ರವರೆಗೆ, ಬುಧವಾರದಂದು ಮಧ್ಯಾಹ್ನ 12ರಿಂದ 1:30ರವರೆಗೆ, ಗುರುವಾರದಂದು ಅಪರಾಹ್ನ 1:30ರಿಂದ 3ರವರೆಗೆ, ಮಂಗಳವಾರದಂದು ಅಪರಾಹ್ನ 3ರಿಂದ 4:30ರವರೆಗೆ, ಭಾನುವಾರದಂದು ಸಂಜೆ 4:30ರಿಂದ 6ರವರೆಗೆ ಸಾಮಾನ್ಯವಾಗಿ ಈ ರಾಹುಕಾಲವು ಇರುತ್ತದೆ. ಆದರೆ ಸೂರ್ಯೋದಯವು ಸರಿಯಾಗಿ 6 ಗಂಟೆಗೆ ಬೆಳಿಗ್ಗೆ ಆಗಿದ್ದರೆ ಹೀಗೆ ರಾಹುಕಾಲವನ್ನು ಗಣನೆಗೆ ತೆಗೆದುಕೊಳ್ಳಬಹುದು. ಆದರೆ ಎಲ್ಲಾ ಪಂಚಾಂಗಗಳಲ್ಲಿ, ಕ್ಯಾಲೆಂಡರ್ಗಳಲ್ಲಿ ಹೆಚ್ಚು ಕಡಿಮೆ ಇದೇ ಸಮಯವನ್ನು ರಾಹುಕಾಲವೆಂದು ನಮೂದಿಸಿರುತ್ತಾರೆ. ಪ್ರತಿ ಪ್ರದೇಶದಲ್ಲಿ ಸೂರ್ಯೋದಯವು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆಗಿರುವುದರಿಂದ ಹಾಗೂ ಪ್ರತಿದಿನವೂ ಸೂರ್ಯೋದಯದ ಸಮಯವೂ ಕೂಡ ಬೇರೆ ಬೇರೆ ಆಗುವುದರಿಂದ ಇದನ್ನು ಹೇಗೆ ಆಚರಣೆ ಮಾಡಲು ನಾವು ಸಾಧ್ಯ? ಇಂದು ಇದೇ ನಿಖರವಾದ ಸಮಯದಲ್ಲಿ ರಾಹುಕಾಲ ಇದೆ ಎಂದು ಹೇಳಲು ಅಥವಾ ಆಚರಿಸಲು ಖಂಡಿತ ಯಾವ ಮಾಧ್ಯಮಗಳು ಇಲ್ಲದೇ ಇರುವುದರಿಂದ ಇದು ಅಸಾಧ್ಯವಾಗುತ್ತದೆ. ರಾಹುಕಾಲಕ್ಕೆ ಸಂಬಂಧಪಟ್ಟು ಎಲ್ಲ ಗೊಂದಲಗಳು, ಸಮಸ್ಯೆಗಳು ಇರುವುದರಿಂದ ರಾಹುಕಾಲವನ್ನು ಸರಿಯಾದ ಸಮಯದಿಂದ ಆರಂಭಿಸಿ ಸರಿಯಾದ ಸಮಯದಲ್ಲಿ ನಾವು ಮಾಡುವುದಿಲ್ಲ. ಆದ್ದರಿಂದ ಈ ಆಚರಣೆಯು ಅರ್ಥಪೂರ್ಣವೂ ಆಗುವುದಿಲ್ಲ. ಈ ರಾಹುಕಾಲದ ಆಚರಣೆ ಕೇರಳ, ಆಂಧ್ರ ಇತ್ಯಾದಿ ರಾಜ್ಯಗಳಲ್ಲಿ ಹೆಚ್ಚಾಗಿದ್ದು ಇದೀಗ ಕರ್ನಾಟಕ ಹಾಗೂ ಇತರ ಭಾಗಗಳಿಗೂ ಕೂಡ ವ್ಯಾಪಿಸಿದೆ. ರಾಹುಕಾಲವು ಅಶುಭ ಯಾಕೆಂದರೆ ರಾಹು ಪಾಪಗ್ರಹವಾದ್ದರಿಂದ ಎಂದಷ್ಟೇ ಊಹಿಸಬಹುದು. ಹಾಗೆ ನೋಡಿದರೆ ಇನ್ನೂ ಉಳಿದ ಗುಳಿಕಕಾಲ, ಯಮಗಂಡ ಕಾಲಗಳು ಕೂಡ ಗಣನೆಯಲ್ಲಿ ಬರುವುದರಿಂದ ದಿನದ ಹೆಚ್ಚು ಸಮಯದಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡುವುದು ಅಸಾಧ್ಯವಾದೀತು. ಜ್ಯೋತಿಷದ ಮುಖ್ಯ ಗ್ರಂಥಗಳಾದ ಬೃಹಜ್ಜಾತಕ, ಮುಹೂರ್ತ ಮಾಧವೀಯ, ದರ್ಪಣ ಇತ್ಯಾದಿ ಗ್ರಂಥಗಳಲ್ಲಿ ರಾಹುಕಾಲದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ರಾಹುಕಾಲವನ್ನು ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಾ ಕಾರ್ಯಗಳಲ್ಲೂ ತ್ಯಾಜ್ಯ ಎಂಬ ವಿಶೇಷವಾದ ನಿಷೇಧ ವಾಕ್ಯಗಳನ್ನು ಕೂಡ ಎಲ್ಲಿಯೂ ಹೇಳಲಿಲ್ಲ. ವಾರಾಧಿಪತ್ಯ, ಕಾಲಹೋರಾಧಿಪತ್ಯವಿಲ್ಲದ ರಾಹುವಿಗೆ, ರಾಹುವಿನ ಕಾಲಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿಲ್ಲ ಎನ್ನಬಹುದು. ಆದರೆ ಅನೇಕ ಜನರ ನಂಬಿಕೆ, ಸಂಪ್ರದಾಯಗಳು ಇದ್ದು ರಾಹುಕಾಲವು ಸ್ವಲ್ಪಾಂಶದಲ್ಲಿ ಅಶುಭವೂ ಆಗಿರುವುದರಿಂದ ಆ ಕಾಲದಲ್ಲಿಯೇ ಒಳ್ಳೆಯ ಕಾರ್ಯವನ್ನು
ಪ್ರಾರಂಭಿಸದೆ ಬೇರೆ ಉತ್ತಮ ಸಮಯದಲ್ಲಿ ಪ್ರಾರಂಭಿಸುವುದು ಶ್ರೇಷ್ಠವಾಗಿದೆ. ಆದರೆ ರಾಹುಕಾಲವು ಉತ್ತಮ ಮುಹೂರ್ತಗಳ ಮಧ್ಯದಲ್ಲಿ ಬಂದರೆ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದು ಖಂಡಿತವಾಗಿಯೂ ಅಗತ್ಯವಿಲ್ಲ ಎಂದು ನಾನು ಅಭಿಪ್ರಾಯ ಪಡುತ್ತೇನೆ. ಬಂಧುಗಳೇ, ಈ ಎಲ್ಲಾ ವಿಷಯಗಳನ್ನು ರಾಹುಕಾಲದ ಬಗ್ಗೆ ವಿಷದವಾಗಿ ತಿಳಿಸುವುದರಿಂದ ರಾಹುಕಾಲ, ಗುಳಿಕೆಗಾಲ, ಯಮಗಂಡ ಕಾಲವೆಂದು ಹೆಚ್ಚು ತಲೆಕೆಡಿಸಿಕೊಂಡು ಆ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡಿದರೆ ತೊಂದರೆಯಾದೀತು ಎಂಬ ಚಿಂತೆ ಖಂಡಿತ ಬೇಡ. ವಾರ, ನಕ್ಷತ್ರ, ದಿನ, ಕರಣ, ತಿಥಿ ಎಂಬ ಪಂಚಾಂಗಗಳು ಪ್ರಾರಂಭಿಸುವ ಮುಹೂರ್ತವು ಉತ್ತಮವಾಗಿದ್ದಲ್ಲಿ, ಕುಲದೇವರ ಭಗವಂತನ ಪ್ರಾರ್ಥನೆ, ಸ್ಮರಣೆ, ಪೂಜೆಯೊಂದಿಗೆ ಇದ್ದರೆ ಆ ಕಾರ್ಯ ಖಂಡಿತ ಯಶಸ್ಸು ಆಗುತ್ತದೆ ಎನ್ನುವುದೇ ನನ್ನ ಅಭಿಪ್ರಾಯವಾಗಿದೆ. ಇಲ್ಲಿಯವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಉತ್ತಮ ಎಂದೆನಿಸಿದರೆ ಲೈಕ್ ಮಾಡಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದಶತಂ.